ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ನಾನು ಈ ಥರ ಹೇಳಿ ಹೇಳಿ ಭಾಳ ಜನ ನನಗೆ ತಮಾಷೆ ಮಾಡ್ತಾರೆ. ಇಂಗ್ಲೀಷ್ ಫಿಲ್ಮ್ನಲ್ಲಿ ಹೇಳ್ತಾನೆ ನೋಡಿ, ಮೈ ನೇಮ್ ಈಸ್ ಜೇಮ್ಸ್ ಬಾಂಡ್ ಅಂತ ಆ ಥರ ಹೇಳ್ತಾಯಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ, ಜೋಕು. ಆಮೇಲೆ ಬಹಳ ಜನ ನಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು, ವಿನಂತಿ ಮಾಡ್ತಾಯಿದ್ರು, ಒಂದು ಒಳ್ಳೆಯ ಕಂಪನಿ ಇದೆ, ಅದನ್ನು ನೀವು ಅದರ ಬಗ್ಗೆ ಡೀಟೇಲ್ಸ್ ಹೇಳಬೇಕು. ಯಾವ ಕಂಪನಿ ಅಂತ ಗೆಸ್ ಮಾಡೋಕ್ಕೆ ಬೇಕಾದ್ರೆ ಒಂದು 2 ಸೆಕೆಂಡ್ ಟೈಮ್ ಕೊಡ್ತೀನಿ. ತುಂಬ ಜನ ಕೇಳಿದ್ದಾರೆ, ಅದು ಒಂಥರ ಫಾರಿನ್ ಕಂಪನಿ ಥರ ಇದೆ ಹೆಸರು, ಮದರ್ಸನ್ ಸುಮಿ. ನಾನು ತಿಳ್ಕೊಂಡಿದ್ದೆ ಇದು ಯಾವುದೋ ಫಾರಿನ್ ಕಂಪನಿ ಇರಬೇಕು, ಜಾಕ್ಸನ್ ಜಾನ್ಸನ್ ಅಂತ ಬರ್ತದಲ್ಲ ಆ ಥರ ಮದರ್ಸನ್ ಅಂತ ಇದೆ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಇಂಡಿಯಾದ ಕಂಪನಿ. ಸ್ಟೋರಿ ಹೇಳ್ತೀನಿ ಕೇಳಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಯಾಕೆ ಮದರ್ಸನ್ ಅಂತ ಕರೆದಿದ್ದಾರೆ, ಸುಮಿ ಅಂತ ಯಾಕೆ ಸೇರಿಸಿದ್ದಾರೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ರೋಹನ್ ಅವರು ರಿಸರ್ಚ್ ಮಾಡಿ ಇಟ್ಟಿದ್ದಾರೆ, ಅದನ್ನು ಓದ್ತಾ ಇದ್ದೇನೆ ನೋಡಿ. ಈಗ ನಾನು ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಸ್ಲೈಡ್ನಲ್ಲಿ ತೋರಿಸ್ತಾ ಇದ್ದೇನೆ. ಸ್ಟಾರ್ಟ್ ಆಗಿದ್ದು 1986. ಸ್ಟಾರ್ಟ್ ಮಾಡಿದವರು ಯಾರು ಕರೆಕ್ಟಾಗಿ ನೋಡಿ, ಮಿಸ್ಸಸ್ ಎಸ್ ಎಲ್ ಸೆಹಾಲ್ ಆ್ಯಂಡ್ ಮಿಸ್ಟರ್ ವಿವೇಕ್ ಚಂದ್ರ ಸೆಹಾಲ್. ಯಾರಿದು ತಾಯಿ ಮಗ, ಅದಕ್ಕೋಸ್ಕರನೇ ಮದರ್ ಸನ್ ಅಂತ ಇಟ್ಟಿರೋದು, ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಏನಾಯಿತು, ಸಂವರ್ಧನಾ ಮದರ್ಸಮ್ ಇಂಟರ್ನ್ಯಾಷನಲ್ ಅಂತಿತ್ತು ಮೊದಲ ಹೆಸರು. ಅವರು ಸುಮಿಟೋಮೋ ವೈರಿಂಗ್ ಸಿಸ್ಟಮ್ ಅವರೊಟ್ಟಿಗೆ ಕೊಲಾಬ್ರೇಷನ್ ಬಂದರು, ಅದಕ್ಕೋಸ್ಕರ ಮದರ್ಸನ್ ಸುಮಿ ಅಂತ ಮಾಡಿದ್ರು. ಈ ಹಿಸ್ಟ್ರಿಗಳೆಲ್ಲ ಗೊತ್ತಿದ್ರೆ ಅನುಕೂಲ ಆಗುತ್ತೆ. ಸುಮ್ಮನೆ ದುಡ್ಡು ಹಾಕಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಇದು ಜಪಾನ್ ಕಂಪನಿ. ಯಾವುದು ಸುಮಿ? ಒನ್ ಆಫ್ ದಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ವೈರಿಂಗ್ ಹಾರ್ನೆಸಸ್ ಆ್ಯಂಡ್ ರಿಯರ್ ವ್ಯೂ ಮಿರರ್ಸ್ ಫಾರ್ ಪ್ಯಾಸೆಂಜರ್ ಕಾರ್ಸ್ ಇನ್ ದ ವರ್ಲ್ಡ್. ಬಹಳ ಇಂಪಾರ್ಟೆಂಟು, ಇಡೀ ಪ್ರಪಂಚದಲ್ಲೇ ವೈರಿಂಗ್ಗಳಲ್ಲಿ ಮತ್ತು ರಿಯರ್ ವ್ಯೂ ಮಿರರ್ನಲ್ಲಿ 1 ಕಂಪನಿ. 41 ದೇಶಗಳಲ್ಲಿ ತಮ್ಮ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೆ 18 ಕಂಪನಿಗಳನ್ನು ಅಕ್ವೈರ್ ಮಾಡಿಕೊಂಡಿದ್ದಾರೆ 20 ವರ್ಷದಲ್ಲಿ. ಮತ್ತು ರೋಹನ್ ಅವರು ರಿಸರ್ಚ್ ಮಾಡ್ದಂಗೆ ಕೆಲವು ಕಂಪನಿಗಳು ತುಂಬ ಲಾಸಲ್ಲಿ ಓಡ್ತಾ ಇದ್ವು, ಅಂಥ ಕಂಪನಿಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಕಂಪನಿಯಾಗಿ ಮಾಡಿದ್ದಾವೆ. ಅದರಿಂದಾಗಿ ಅವರಿಗೆ ವಿಶೇಷವಾದಂಥ ಪ್ರಾಫಿಟ್ಗಳು ಹಳೆಯ ಕಾಲದಲ್ಲಿ ಬಂದಿದ್ವು. ಆಮೇಲೆ ಇದು ನಿಫ್ಟಿ ಕಂಪನಿ ಅಲ್ಲ, ಪಾರ್ಟ್ ಆಫ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್. ಅಂತಂದರೆ ನಮ್ಮ ಭಾರತ ದೇಶದ ನ್ಯಾಷನಲ್ ಪ್ಲೇಯರ್ ಅಲ್ಲ, ಇವರು IPL ಪ್ಲೇಯರು ಅಷ್ಟೇ. ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ. ಮೇನ್ ಬಿಸ್ನೆಸ್ಸು ವೈರಿಂಗ್ ಹಾರ್ನೆಸ್, ರಿಯರ್ ವ್ಯೂ ಮಿರರ್ಸ್, ಮೌಲ್ಡೆಡ್ ಪ್ಲಾಸ್ಟಿಕ್ ಪಾರ್ಟ್ಸ್ ಇನ್ಕ್ಲೂಡಿಂಗ್ ಕಾರ್ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಬಂಪರ್ಸ್ ಡ್ಯಾಶ್ಬೋರ್ಡ್ಸ್. ನೋಡಿ, ಈಗ ನಾನು ಚಿತ್ರದಲ್ಲಿ ತೋರಿಸಿದ್ದೇನೆ ಏನೇನು ಮಾಡ್ತಾರೆ ಅಂತ. ಬೇಕಾದರೆ ಇದನ್ನು ಪಾಸ್ ಮಾಡಿಕೊಂಡು ನೋಡಿ ಏನೇನು ಮಾಡ್ತಾ ಇದ್ದಾರೆ ಮದಸಮ್ ಸೀನಿಯರು ಅಂತ. ಫೇಸ್ ವ್ಯಾಲ್ಯೂ 1 ರೂಪಾಯಿ, ಬುಕ್ ವ್ಯಾಲ್ಯೂ 19.77 ರೂಪಾಯಿ, ಇಂಡಸ್ಟ್ರಿ PE 53.07, PE ರೇಷಿಯೋ ಆಫ್ ದಿಸ್ ಕಂಪನಿ 80.9. ಅಂತಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲ ಇದೆ, ಆದರೆ ಕಂಪನಿ ವಿಶೇಷವಾಗಿ ಚೆನ್ನಾಗಿದೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಯಾರ್ಯಾರ ಹತ್ರ ಎಷ್ಟೆಷ್ಟಿದೆ? ಪ್ರಮೋಟರ್ಸ್ ಹತ್ರ 61.73, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ 15.67, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 15.20, ಅದರ್ಸ್ ಇನ್ಕ್ಲೂಡಿಂಗ್ ರೀಟೇಲ್ ಇನ್ವೆಸ್ಟರ್ಸ್ 7.43. ಅಂದರೆ ಜನರ ಹತ್ರ ಇರೋದು ತುಂಬ ಕಮ್ಮಿ. ಈಗ ನಾನು ಅವರ ಟೋಟಲ್ ಸೇಲ್ಸ್ ಬಗ್ಗೆ ಬರ್ತಾ ಇದ್ದೀನಿ. 2016 37,216 crore, 17 56,293, 19 63,522, 20 ಅಲ್ಲೇ ಸ್ಟ್ಯಾಗ್ನೇಟ್ ಆಗಿ ಹೋಗಿದೆ, 63,536. ಈಗ ನಾನು ನೆಟ್ ಪ್ರಾಫಿಟ್ಗೆ, ನಿವ್ವಳ ಲಾಭಕ್ಕೆ ಬರ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಫಿಗರು. 2016 1,636 crore, 17,989, 18,2,121, 19,985, 2020,537. ಸ್ವಲ್ಪ ಕಮ್ಮಿಯಾಗಿದೆ, ಸ್ವಲ್ಪ 4-5 ವರ್ಷದಿಂದ ಕಮ್ಮಿ ಆಗ್ತಾ ಇದೆ. ಯೋಚನೆ ಮಾಡಬೇಕು, ರಿಸರ್ಚ್ ಮಾಡಬೇಕು, ಧೈರ್ಯ ತಗೊಳ್ಬೇಕು, ಆಮೇಲೆ ಇನ್ವೆಸ್ಟ್ ಮಾಡಬೇಕು.
ಸುಮ್ಮನೆ ಬ್ಲೈಂಡ್ ಆಗಿ ಹಾಕಬೇಡಿ. ಮತ್ತು ಎಲ್ಲ ದುಡ್ಡನ್ನು ಒಂದೇ ಕಂಪನಿಯಲ್ಲಿ ಹಾಕೋದು ಅಲ್ಲ, ಅದನ್ನು ಹೇಳಿಬಿಟ್ಟಿದ್ದೀನಿ ಬಹಳ ಮೊದಲೇ. ಸ್ನೇಹಿತರೆ, ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಕೂಡ ಒತ್ತಿ, ಯಾಕಂದರೆ ವಿಡಿಯೋಗಳು ಡೈರೆಕ್ಟಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅಕಸ್ಮಾತ್ ವಿಡಿಯೋ ಚೆನ್ನಾಗಿದೆ ಅಂತ ಕಂಡು ಬಂದರೆ ಲೈಕ್ ಬಟನನ್ನು ಒತ್ತಿ. ಬಹಳ ಜನ ಕನ್ನಡಿಗರು ಲೈಕ್ ಬಟನ್ ಒತ್ತಾ ಇದ್ದೀರಿ, ತುಂಬ ಸಂತೋಷ, ತುಂಬ ಖುಷಿಯಾಯಿತು. ಆಮೇಲೆ ಈ ವಿಡಿಯೋ ಯೂಸ್ಫುಲ್ ಅಂತ ಕಂಡು ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅಂತ ಟೈಪ್ ಮಾಡಿಬಿಟ್ರೆ ನನಗೆ ಇನ್ನೂ ಖುಷಿಯಾಗುತ್ತೆ. ನೋಡಿ, ಲೈಕ್ ಬಟನನ್ನು ಒತ್ತಿ ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅಂತಲೂ ಹಾಕಿ ಆಮೇಲೆ ಒಂದು 50 ಜನಕ್ಕೆ ಇದನ್ನ ಏನಾದರೂ ಕಳಿಸಿದ್ರೆ ಅವರಿಗೂ ಕೂಡ ಮದ ಸಂಸುನಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ. ಒಂದು 2 ನಿಮಿಷನಾದರೂ ಓದಲಿ, ಅರ್ಥ ಮಾಡಿಕೊಳ್ಳಿ. ಈಗ ಮದರ್ ಸನ್ ಸುಮಿಯನ್ನು ಅದೇ ಥರದ ಕಂಪನಿಗಳಿಗೆ ಹೋಲಿಕೆ ಮಾಡ್ತಾ ಇದ್ದೀನಿ. ಮದರ್ ಸನ್ ಸುಮಿ ಅವರದು ಮಾರ್ಕೆಟ್ ಕ್ಯಾಪಿಟಲೈಸೇಷನು 46,690. ಬಾಷು ದೊಡ್ಡ ಕಂಪನಿ, ಅವ್ರದ್ದು ಟರ್ನ್ ಓವರು 37,666. ಸುಂದರಂ ಕ್ಲೇಟಾನ್ ಅದೇ ಬಿಸ್ನೆಸ್ಸಲ್ಲಿರುವವರು 3,648. ನೀವೇನಾದರೂ ಐ ಪಿ ಒ ಟೈಮ್ನಲ್ಲಿ ಈ ಶೇರನ್ನು ಕೊಂಡ್ಕೊಂಡಿದ್ರೆ 100 ಶೇರು, ಬೋನಸ್ಸು ಸ್ಪ್ಲಿಟ್ ಬಂದಮೇಲೆ ಏನಾಯಿತು ಅಂತ ಕತೆ ಹೇಳ್ತಾ ಇದ್ದೀನಿ ಕೇಳಿ. ಮೊದಲನೆಯ ಬೋನಸ್ಸು 1997. 1:2 ಅಂತಂದರೆ ನನ್ನ ಹತ್ರ ಗೆಟಿಂಗು 1, having 2 ಅಂತಂದರೆ 50 ಶೇರು ಬೋನಸ್ ಬಂತು 100ಕ್ಕೆ, ಅಲ್ಲಿಗೆ ಟೋಟಲ್ 150 ಆಯಿತು. ಆಮೇಲೆ ಎರಡನೆಯ ಬೋನಸ್ಸು 2000 ಅಗೇನ್ 1:2, ಅಲ್ಲಿಗೆ 225 ಶೇರ್ಸ್ ಆಯಿತು. ಮತ್ತೆ ಸ್ಪ್ಲಿಟ್ ಮಾಡಿದ್ರು 2002 ₹10 ಶೇರನ್ನು ₹5 ಮಾಡಿಕೊಂಡ್ರು, 225 ಇದ್ದಿದ್ದು 450 ಶೇರ್ ಆಯಿತು. ಪುನಃ 2004 ಸ್ಪ್ಲಿಟ್ ಮಾಡಿದ್ರು, ಅಲ್ಲಿಗೆ ₹5 ₹1 ಆಯಿತು. ನಿಮ್ಮ ಹತ್ರ ಇದ್ದಿದ್ದು 450 ಶೇರು ಡಬಾರ್ ಅಂತೇಳಿ 2250 ಆಯಿತು. ಪುನಃ 2005 1:2 3,375 ಶೇರ್ ಆಯಿತು. 2007 1:2 5,062 ಶೇರ್ ಆಯಿತು. 2012 1:2 7,593 ಶೇರ್ ಆಯಿತು. 2013 1:2 11,389 ಶೇರ್ ಆಯಿತು. 2015 1:2 17,083 ಶೇರ್ ಆಯಿತು. 2017 ಪುನಃ 1:2 25,624 ಶೇರ್ ಆಯಿತು. ಆಮೇಲೆ 2018 ಮತ್ತೆ 1:2 ರೆಗ್ಯುಲರ್ ಬೋನಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ನಿಮ್ಮ ಹತ್ರ 38,436 ಶೇರು ಆಯಿತು. ಅಂದರೆ 100 ಶೇರ್ ಇದ್ದವರ ಹತ್ರ ಐ ಪಿ ಒ ಟೈಮ್ನಲ್ಲಿ ಇವತ್ತು 38,436 ಶೇರುಗಳು ಲಭ್ಯವಾಗಿವೆ. ನಮಗೆ ಬಹಳ ದಿನದಿಂದ ಇಮೇಲ್ಗಳು ತುಂಬ ಬರ್ತಾ ಇದ್ದಾವೆ, ಮೆಸೇಜ್ ಬಾಕ್ಸ್ನಲ್ಲೂ ಹಾಕ್ತಾ ಇದ್ದಾರೆ, ನಿಮ್ಮ ಮುಂದಿನ ಕಾರ್ಯಾಗಾರ ಯಾವಾಗ? ನಮ್ಮ ಕಾರ್ಯಾಗಾರಕ್ಕೆ ಬರಬೇಕಾದ್ರೆ ಒಂದೇ ಒಂದು ಟೆಕ್ನಿಕ್ಕು, ನಾವು ಯಾರಿಗೂ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ಕ್ಲಾಸ್ಗಳು ತನ್ನಿಂದ ತಾನಾಗಿ ಫುಲ್ ಆಗ್ತವೆ. ಯಾಕಂತಂದರೆ ಬಹಳ ಜನಕ್ಕೆ ಷೇರು ಮಾರುಕಟ್ಟೆ ಮೇಲೆ ನಾನು ಹೂಡಬೇಕು ಅಂತ ಆಸೆ ಇದೆ, ತಿಳ್ಕೊಬೇಕು ಅಂತ ಆಸೆ ಇದೆ. ನೀವೇನು ಮಾಡಬೇಕು ಅಂತ ಇಲ್ಲೇ ಪ್ರಿಂಟ್ ಮಾಡಿಬಿಟ್ಟಿದ್ದೇನೆ, ಓದ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಫೋಟೋ ತಗೊಂಡು ನಮಗೆ ಇಮೇಲ್ ಕಳಿಸಿ. ಆವಾಗ ನಾವು ನಿಮಗೆ ನಮ್ಮ 2 ಗಂಟೆಯ ವೆಬಿನಾರ್, ಫ್ರೀ ವೆಬಿನಾರಿಗೆ ಇನ್ವಿಟೇಷನ್ ಕಳಿಸ್ಕೊಡ್ತೀವಿ. ಆಮೇಲೆ ಪೇಯ್ಡ್ ಕೋರ್ಸಿಗೆ ಸೇರ್ಕೋಬೇಕೋ ಬೇಡವಂತ ನೀವೇ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ. ಈಗ ಹಣವನ್ನು ಹೂಡಿದ ಹೂಡಿಕೆದಾರರಿಗೆ ಎಷ್ಟು ಲಾಭ ಆಗಿದೆ ಅಂತ ಕಂಡುಹಿಡಿಯುವ ಸಮಯ. ಅಂದರೆ ನೀವು 20 ವರ್ಷ 11 ತಿಂಗಳ ಕೆಳಗೆ 3ನೇ ತಾರೀಕು January 2000 ₹10,000 ಹಾಕಿ ಮದರ್ ಸನ್ ಸುಮಿಯನ್ನು ಕೊಂಡಿದ್ದರೆ ಆ ಟೈಮಲ್ಲಿ ಕೇವಲ 25 ಪೈಸ ಇತ್ತು. ಇವತ್ತು ಮಾರಿಕೊಂಡ್ರೆ 27ನೇ ತಾರೀಕು 2020 ಅಂತಂದರೆ ಶುಕ್ರವಾರ ಮಾರಿಕೊಂಡ್ರೆ
ಐವತ್ತೊಂಬತ್ತು ಲಕ್ಷ ಇಪ್ಪತ್ತು ಸಾವಿರ ನಿಮಗೆ ಸಿಗುತ್ತೆ. ಯಾಕಂದರೆ ಇವತ್ತಿನ ರೇಟು 148. CAGR 20 ವರ್ಷ 11 ತಿಂಗಳಲ್ಲಿ 35.69%, ಬಹಳ ಒಳ್ಳೆಯ ಲಾಭ. ಆದರೆ ಕರ್ಣಕ ಹಾಕೊಂಡು ನೋಡಿ, CAGR ಕಳೆದ 5 ವರ್ಷದಲ್ಲಿ ಕೇವಲ 2.95% ಮಾತ್ರ. ಅಂತಂದರೆ ಕಂಪನಿ ಕನ್ಸಾಲಿಡೇಟ್ ಮಾಡ್ಕೊಳ್ತಾ ಇದೆ ಅವರ ಪ್ರಾಫಿಟ್ಗಳನ್ನು. ಅಂತಂದರೆ ಇದು ಒಳ್ಳೆಯ ಕಂಪನಿ ಎಂದು ನಿಮಗೆ ತಿಳಿದು ಬಂದರೆ, ಯೋಚನೆ ಮಾಡಿದ್ರೆ, ಇನ್ನೂ ಒಂದಷ್ಟು ರಿಸರ್ಚ್ ಮಾಡಿದ್ರೆ ಇದೀಗ ಹಣವನ್ನು ಹಾಕಲಿಕ್ಕೆ ಸಮಯ. ನಿಮಗೆ ಇದು ರಿಸರ್ಚ್ ಮಾಡಲಿಕ್ಕೆ ಒಂದು ಒಳ್ಳೆಯ ಪಾಯಿಂಟು. 52 ವೀಕ್ ಹೈ 151 ರೂಪಾಯಿ, 52 ವೀಕ್ ಲೋ 49, ಲೈಫ್ ಟೈಮ್ ಹೈ 257. ಮದಸನ್ ಸುನಿಯಲ್ಲಿ ಡಿವಿಡೆಂಡ್ ಕೊಟ್ಟದ್ದು, ಲಾಭಾಂಶ ಕೊಟ್ಟದ್ದು ಕಳೆದ 10 ವರ್ಷದಲ್ಲಿ 2011 275%, 2020 150%. ಈಗ ನಾನು ಈ ಕಂಪನಿಯ ಸ್ಟಾಕ್ ಪ್ರೈಸ್ ಗ್ರಾಫನ್ನು ಕೊಡ್ತಾ ಇದ್ದೀನಿ. ಹೇಗೆ 2000 ಮೇಲಕ್ಕೆ 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 ಬಂದು ಇವತ್ತೆಲ್ಲಿದೆ, ಮತ್ತು ಕಂಪೇರ್ ಮಾಡಿದ್ರೆ ಹೈಯೆಸ್ಟಿಗೂ ಇವತ್ತಿಗೂ ಎಲ್ಲಿದೆ ಅಂತ ಕ್ಲೀನಾಗಿದೆ. ದಯವಿಟ್ಟು ನೋಡಿಕೊಂಡು ನಿಮ್ಮದೇ ಆದ ಡಿಸಿಷನನ್ನು ತಗೊಳ್ಳಿ. ನಾನು ಹೇಳಿದ್ದನ್ನು ಯಾವುದನ್ನು ನಂಬಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇವತ್ತು ನನ್ನನ್ನು ನಂಬ್ತೀರಾ, ನಾಳೆ ಇನ್ನೊಬ್ಬರು ನಂತರ ಇರೋರನ್ನ ನಂಬ್ತೀರಾ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನಾನು ಹೇಳಿದಂಥ ಎಲ್ಲವನ್ನು ಮತ್ತೊಮ್ಮೆ ನೀವು ಹೊರಗೆ ಹಚ್ಚಿ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ ಗಾದೆ ಮಾತಿದೆಯಲ್ಲ, ಹಾಗೆ ಅರ್ಥ ಮಾಡಿಕೊಂಡು ಹಣವನ್ನು ಹಾಕಬೇಕು. ಇಲ್ಲದಿದ್ದರೆ, ಗೊತ್ತಾಗದಿದ್ದರೆ ಹಣವನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಬ್ಯಾಂಕಿನಲ್ಲಿ ದುಡ್ಡಿಟ್ಬಿಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಕನಿಷ್ಠ ಪಕ್ಷ ಒಂದು 100 ಜನಕ್ಕೆ ವಿಡಿಯೋನ ನೀವು ಕಳಿಸ್ತೀರಿ ಅಂತ ನಾನು ಊಹಿಸ್ತಾ ಇದ್ದೇನೆ. ದಯವಿಟ್ಟು ಕಳಿಸಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.